ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇರೋ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೈದು ಬಿಜೆಪಿ ಗಳಿಸಿತ್ತು ಒಂದು ಕಾಂಗ್ರೆಸ್ ಇನ್ನೊಂದು ಜೆ ಮತ್ತೊಂದು ಪಕ್ಷೇತರ ಅಭ್ಯರ್ಥಿ ಗೆಲ್ಲುವಲ್ಲಿ ಇಪ್ಪತ್ತೆಂಟರಲ್ಲಿ ಈ ರೀತಿಯ ಲೆಕ್ಕಾಚಾರ ಇತ್ತು ಗೆದ್ದಂತಹ ಒಂದು ಕ್ಷೇತ್ರ ಅದು ಹಾಸನ ಎಚ್ ಡಿ ರೇವಣ್ಣವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣವರ ಕ್ಷೇತ್ರವಾಗಿತ್ತು ಆದರೆ ಅಫಿಡವಿಟ್ ನಲ್ಲಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಸಲುವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತು ಜೆಡಿಎಸ್ಗೆ ಇದೀಗ ಸಂಕಷ್ಟ ತಂದೊಡ್ಡಿದೆ ಹಾಗಾದ್ರೆ ಅಫಿಡವಿಟ್ ನಲ್ಲಿ ತಪ್ಪು ಮಾಹಿತಿ ಕೊಟ್ಟಂತಹ ಪರಿಣಾಮ ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಏನಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಡ್ಕೋ ಬರೋಣ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಶಾಕ್ ಸಂಸತ್ ಸದಸ್ಯತ್ವದಿಂದ ಪ್ರಜ್ವಲ್ ರೇವಣ್ಣ ಅನರ್ಹ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರಲು ಜೆಡಿಎಸ್ ಪ್ಲಾನ್ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಾಗ ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಲ್ಲಿಸಿದ ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಎಂಬ ಕಾರಣಕ್ಕೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಿ ಹೈಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ ಲೋಕಸಮರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಪರಾಜಿತರಾಗಿದ್ದ ಹಾಲಿ ಜೆಡಿಎಸ್ ಶಾಸಕ ಎ ಮಂಜು ಮತ್ತು ದೇವರಾಜೇಗೌಡ ಅರ್ಜಿಯನ್ನ ನ್ಯಾಯಮೂರ್ತಿ ನಟರಾಜನ್ ಪೀಠ ಭಾಗಶಃ ಪುರಸ್ಕರಿಸಿದೆ ಮೇಲ್ಮನವಿಗೆ ತಿಂಗಳ ಸಮಯವನ್ನು ಕೊಟ್ಟಿದ್ದು ಇನ್ನು ಪ್ರಜ್ವಲ್ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿರುವ ಕಾರಣ ತನ್ನನ್ನ ವಿಜೇತರನ್ನಾಗಿ ಘೋಷಿಸಿದ್ದಾರೆ ಬೇಕು ಎಂಬ ಎ ಮಂಜು ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ ಅಲ್ಲದೆ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾದ ಆರೋಪದ ಮೇಲೆ ಹೆಚ್ ಡಿ ರೇವಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ದೂರುದಾರ ಎ ಮಂಜುಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಪ್ರಜ್ವಲ್ ರೇವಣ್ಣ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ನೆಲಮಂಗಲ ಬಳಿಯ ಇನ್ನೂರ ಅರವತ್ತೈದು ಎಕರೆ ಜಮೀನನ್ನು ಘೋಷಣೆ ಮಾಡಿಲ್ಲ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ ಆದಾಯವನ್ನು ಮುಚ್ಚಿಟ್ಟಿದ್ದಾರೆ ಚುನಾವಣೆಯಲ್ಲಿ ಗೆಲ್ಲಲು ಅಕ್ರಮ ಮತದಾನವನ್ನು ಮಾಡಿಸಿದ್ದಾರೆ ಬೂತ್ನಲ್ಲಿ ಕುಳಿತು ಮತ ಹಾಕಿಸಿದ್ದಾರೆ ಅಂಥೇಳಿ ಆರೋಪಿಸಿ ಅರ್ಜಿದಾರರು ಹೈಕೋರ್ಟ್ನ ಮೊರೆ ಹೋಗಿದ್ರು ಈ ಅರ್ಜಿಯನ್ನು ಸುದೀರ್ಘ ನಾಲ್ಕು ವರ್ಷ ವಿಚಾರಣೆ ನಡೆಸಿದ ಹೈಕೋರ್ಟ್ ಈಗ ತೀರ್ಪನ್ನು ಕೊಟ್ಟಿದೆ ಇವತ್ತು ಆದೇಶ ನಾವೇನು ಪ್ರಜ್ವಲ್ ರೇವಣ್ಣಗೊಳಿಸಬೇಕು ಅನರ್ಹ ಅನರ್ಹ ಮಾಡಬೇಕಲ್ಲಿ ಅವನ ಚರಸ್ಥಿರ ಆಸ್ತಿಗಳನ್ನು ಮತ್ತು ಹಲವಾರು ಬ್ಯಾಂಕ್ ಸ್ಟೇಟ್ಮೆಂಟ್ಸು ಮತ್ತು ಕರಪ್ಟ್ ಪ್ರಾಕ್ಟಿಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತಂತೇಳಿ ನಾವು ದಾಖಲೆ ಸಮೇತ ಪ್ರೂವ್ ಮಾಡಿದ್ದೆ ನಾವಲ್ಲಿ ಸೊ ಆ ಪ್ರೂವ್ ಮಾಡಿದ್ದಾಗ ನಾವಲ್ಲಿ ನ್ಯಾಯಾಲಯ ಅದು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷಿದಾರರನ್ನು ಕರೆಸಿ ವಿಚಾರಣೆಯನ್ನು ಮಾಡಿ ನಾವು ಮಾಡಿರೋ ಆರೋಪಗಳು ಸಾಬೀತಾಗಿದೆ ಅಂತೇಳಿ ಅವನ ಅಪರಾಧಿ ಅಂತ ಅಂತಂತೇಳಿ ಪ್ರೂವ್ ಆಗಿದೆ ಅಲ್ಲಿ ಸೊ ಅದರಿಂದ ಅವನ್ನು ಅನರ್ಹಗೊಳಿಸಿ ಅಲ್ಲಿ ಆರು ವರ್ಷಗಳ ಕಾಲ ಮುಂದೆ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಬಾರ್ದು ಅಂತ ಕೂಡ ಮಾಡಿದ್ದಲ್ಲಿ ಈ ತೀರ್ಪು ಬಂದ ದಿವಸದಿಂದ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆ ನಿಲ್ಲಂಗಿಲ್ಲ ಯಾವುದೇ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಏನೇ ಪಾರ್ಲಿಮೆಂಟ್ ಆಗಿರ್ಬೋದು ಇಲ್ಲಿ ಯಾವುದೇ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗುವಂಥ ಯಾವುದೇ ಚುನಾವಣೆಗೆ ನಿಲ್ಲಂಗಿಲ್ಲ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಕಾನೂನಿಗೆ ತಲೆಬಾಗುವುದಾಗಿ ಅಭಿಪ್ರಾಯಪಟ್ಟಿದ್ದಾರೆ ಇದೀಗ ಅನರ್ಹ ಸಂಸದ ಪ್ರಜ್ವಲ್ ರೇವಣ್ಣ ಮುಂದಿನ ಕಾನೂನು ಹೋರಾಟಕ್ಕೆ ಅಣಿ ಆಗ್ತಿದ್ದಾರೆ ಇದು ನಾಲ್ಕು ನಾಲ್ಕೂವರೆ ವರ್ಷದಿಂದ ಇವತ್ತು ನಡ್ಕೋಬಂದು ಈ ಇವತ್ತೊಂದು ಆದೇಶ ಬಂದಿದೆ ಹೈಕೋರ್ಟಲ್ಲಿ ಸೊ ಮುಂದೆನೂ ನಮಗೆ ಅವಕಾಶ ಇದೆ ಅಪೀಲ್ ಹೋಗೋದಕ್ಕೆ ಕೋರ್ಟ್ ಮುಖಾಂತರನೇ ಅಪೀಲ್ ಹೋಗಿ ನಾವು ಅಪೀಲ್ ಮಾಡೋದಕ್ಕೂ ಅವಕಾಶ ಇದೆ ಸೊ ಲಾಯರ್ಸ್ಗಳು ಮತ್ತು ದೇವೇಗೌಡರು ಸಾಹೇಬ್ರ ಹತ್ರ ರೇವಣ ಸಾಹೇಬ್ರ ಹತ್ರ ಕೂತ್ಕೊಂಡು ಮುಂದೆ ಏನು ನಮ್ಮ ನಡೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ನಂತರ ತೀರ್ಮಾನ ತಗೋಬೇಕು ಒಂದು ಕೋರ್ಟಲ್ಲಿ ಒಂದು ತೀರ್ಪು ಬಂದಿದೆ ಅದ್ರ ಮೇಲೆ ವಿಚಾರದಲ್ಲಿ ಅದನ್ನಿಟ್ಕೊಂಡು ರ ಚುನಾವಣೆ ರಾಜಕೀಯ ಫಲಿತಾಂಶ ಬದಲಾವಣೆ ಆಗೋಲ್ಲ ಆಯ್ತಲ್ಲ ಇದು ಸರ್ವೇ ಸಾಮಾನ್ಯ ರಾಜಕಾರಣಿಗಳು ಇದನ್ನು ಎದುರಿಸ್ತಾನೆ ಬರ್ತಾ ಇರ್ತಾರೆ ಸರ್ ಈ ತೀರ್ಪಲ್ಲಿ ಎಲ್ಲೂ ಕೂಡ ಆರು ವರ್ಷ ಇವರು ಸ್ಪರ್ಧೆ ಮಾಡೋಂಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ತಪ್ಪು ತಿಳಿಯೋಕೆ ಹೋಗ್ಬೇಡಿ ಎಲ್ಲೂ ಹೇಳಿಲ್ಲ ಅವರು ಈ ಟರ್ಮ್ದು ಏನು ಮೆಂಬರ್ಶಿಪ್ ಇದೆ ಆ್ಯಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದನ್ನು ಅಸೈಡ್ ಮಾಡಿದ್ದಾರೆ ಅಷ್ಟೇ ನಲ್ಲಿಫೈ ಮಾಡಿದ್ದಾರೆ ದಟ್ ಮೀನ್ಸ್ ಐ ಲಾಸ್ ದ ಮೆಂಬರ್ಶಿಪ್ ಆಫ್ ದಿಸ್ ಇಯರ್ ಆಯ್ತಲ್ಲ ನೆಕ್ಸ್ಟ್ ಚುನಾವಣೆಗೂ ನಾನು ಕಂಟೆಸ್ಟ್ ಮಾಡ್ಬೋದು ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ನ್ಯಾಯಾಲಯ ಏನು ನಮಗೆ ತೀರ್ಪು ಕೊಡುತ್ತೆ ಅದನ್ನು ಸ್ವಾಗತ ಮಾಡ್ದೇನೆ ಇರೋಕ್ಕ ನಾನಾದರೂ ಸ್ವಾಗತ ಮಾಡಲೇಬೇಕು ನಾನು ವಿರೋಧ ಅದಕ್ಕೆ ಪ್ರಜ್ವಲ್ ರೇವಣ್ಣ ಮುಂದಿನ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಮೂವತ್ತು ದಿನದಲ್ಲಿ ಅರ್ಜಿ ಸಲ್ಲಿಸಲು ಹೈಕೋರ್ಟ್ ಅವಕಾಶವನ್ನ ಕಲ್ಪಿಸಿದೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂನಿಂದ ತಡೆ ತರೋದು ಒಂದು ವೇಳೆ ಸುಪ್ರೀಂ ತಡೆಯಾಜ್ಞೆಯನ್ನು ನೀಡದೇ ಇದ್ರೆ ಆಯ್ಕೆ ಅಸಿಂಧು ಪ್ರಜ್ವಲ್ ರೇವಣ್ಣಗೆ ಅನರ್ಹತೆಯ ಭೀತಿ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಆಯ್ಕೆಯನ್ನು ಹೈಕೋರ್ಟ್ ಅನುರ್ಜಿತಗೊಳಿಸಿರುವ ಕಾರಣ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಅವರನ್ನು ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಿದಂತೆ ಅನರ್ಹಗೊಳಿಸಿರ್ತಾರೆ ಹೀಗಾಗಿ ಮೂವತ್ತು ದಿನಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಿದ್ರೆ ಮತ್ತೆ ಸಂಸದ ಸ್ಥಾನಕ್ಕೆ ಪ್ರಜ್ವಲ್ ರೇವಣ್ಣ ಅರ್ಹರಾಗ್ತಾರೆ ನಾಲ್ಕು ವರ್ಷಗಳ ಕಾಲ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪಿನಿಂದ ಜೆಡಿಎಸ್ ಗಿದ್ದ ಒಂದು ಸಂಸದ ಸ್ಥಾನವೂ ಕೂಡ ಕೈತಪ್ಪಿದೆ ಇದರಿಂದಾಗಿ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದು ಬಹುತೇಕ ಖಚಿತವಾಗಿದೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ